ನಮಸ್ಕಾರ ವಿಡಿಯೋ ನೋಡುವಂತ ಎಲ್ಲಾ ವೀಕ್ಷಕರಿಗೆ ಹಾಗೂ ನಮ್ಮದು ವಿದ್ಯಾರ್ಥಿ ಬಳಗಕ್ಕೆ ಕೋಟಿ ಕೋಟಿ ನಮಸ್ಕಾರಗಳನ್ನು ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಏನ್ ಹೇಳ್ಕೊಡತ್ತೀನಪ್ಪ ಅಂದ್ರೆ ಉದ್ಯೋಗದ ಮಾಹಿತಿಯನ್ನ ಹೇಳ್ಕೊಡ್ತಾ ಇದ್ದೀನಿ. ಎಷ್ಟೋ ಜನ ಯುವಕ ಯುವತಿಯರು ಉದ್ಯೋಗ ಹುಡುಕಾಟದಲ್ಲಿ ಬ್ಯುಸಿ ಇರ್ತಾರೆ, ಉದ್ಯೋಗ ಪಡಿಬೇಕು ಅಂತ ಕಾತುರದಲ್ಲಿ ಕಾಯ್ತಾ ಇರ್ತಾರೆ. ಹಾಗಾಗಿ ಕರ್ನಾಟಕ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ಪ್ರತಿಯೊಂದು ಇಲಾಖೆಯಿಂದ ಬರುವಂತ ಹೊಸ ಹೊಸ ನೇಮಕಾತಿ ಅಧಿಸೂಚನೆಯನ್ನ ನೀವು ತಿಳ್ಕೊಬೇಕಾಗಿತ್ತು ಅಪ್ಪ ಅಂದ್ರೆ ನೋಟಿಫಿಕೇಶನ್ ಪಡಿಬೇಕಪ್ಪ ಎಲ್ಲಾ ಹೊಸ ಹೊಸ ವಿಡಿಯೋಸ್ಗಳದಂದ್ರೆ ಏನ್ ಮಾಡ್ಬೇಕ, ವಿಡಿಯೋ ಕೆಳಗೆ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಕಾಣಿಸ್ತದ, ಸಬ್ಸ್ಕ್ರೈಬ್ ಮಾಡ್ಕೊರಿ, ಬಾಜು ಒಂದು ಬೆಲ್ ಐಕನ್ ಗಂಟಿ ಬರ್ತದ ಅದಕ್ಕೂ ಬಾರಿಸ್ಬಿಟ್ರಪ್ಪ ಅಂದ್ರೆ ಸಾಕು, ನಾನ್ ಮಾಡೋದ ಈ ತರ ಪ್ರತಿಯೊಂದು ವಿಡಿಯೋಸ್ಗಳ ಮಾಹಿತಿನಾಗಿರುತ್ತೆ ನಿಮ್ಮ ಫೋನ್ ಮೇಲೆ ಮತ್ತೆ ನಿಮ್ಮ ಕಂಪ್ಯೂಟರ್ ಮೇಲೆ ನೋಟಿಫಿಕೇಶನ್ ಬಂದಿರುತ್ತೆ. ನೀವು ಮನೆಯಲ್ಲೇ ಕುತ್ಕೊಂಡು ನಾನ್ ಮಾಡೋದ ಪ್ರತಿಯೊಂದು ವಿಡಿಯೋಸ್ಗಳನ್ನ ನೋಡಿ ಮಾಹಿತಿಯನ್ನ ಪಡಿಬಹುದು. ಇವತ್ತು ನೋಡೋಣ ರೈಲ್ವೆ ಇಲಾಖೆಯಲ್ಲಿ ಹೊಸ ನೇಮಕಾತಿ ಅಧಿಸೂಚನೆ 2021 ಅಂತ ಹೇಳ್ತಾ ಇದ್ದೀನಿ. ಬಂದ್ಬಿಟ್ಟು ಯಾವ ಇಲಾಖೆಯಲ್ಲಿ ಮತ್ತೆ ರೈಲ್ವೆ ಯಾವ ಸೆಂಟ್ರಲ್ ರೈಲ್ವೆನೋ ಅಥವಾ ಯಾವ ಡಿಪಾರ್ಟ್ಮೆಂಟ್ ಒಳಗಡೆ ಯಾವ ಹುದ್ದೆಯನ್ನ ಕರೆದಿದ್ದಾರೆ ಅನ್ನೋ ಮಾಹಿತಿಯನ್ನ ಪೂರ್ತಿಯಾಗಿ ತಿಳಿಸ್ಕೊಡ್ತಾ ಇರ್ತೀನಿ. ದಯವಿಟ್ಟು ವಿಡಿಯೋ ಕಂಪ್ಲೀಟ್ ನೋಡಿದ್ರೆ ಮಾತ್ರ ಗೊತ್ತಾಗ್ತದೆ, ಅರ್ಧ ಬರ್ಧ ನೋಡಿದ್ರೆ ಏನೂ ಗೊತ್ತಾಗೋದಿಲ್ಲ. ಕೊಂಕಣ ರೈಲ್ವೆ ನಿಗಮ ನಿಯಮಿತ KRCL ನಲ್ಲಿ ಖಾಲಿ ಇರುವ 2021 ಸಾಲಿನ 139 ಪದವೀಧರ ಮತ್ತು ತಂತ್ರಜ್ಞ ತರಬೇತಿ ಆಪರೇಟರ್ಶಿಪ್ ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳಲು ಅಧಿಸೂಚನೆಯನ್ನು ಹೊರಡಿಸಿದ್ದು ಆಸಕ್ತ ಅರ್ಹ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ದಿನಾಂಕ 22/10/2021 22/11/2021 ಸಂಜೆ 5 ಗಂಟೆ ಒಳಗೆ ಅರ್ಜಿ ಸಲ್ಲಿಸಲು ಅಧಿಸೂಚನೆ ಪ್ರಕಟಿಸಲಾಗಿದೆ. ಹುದ್ದೆಯ ಹೆಸರು ಒಟ್ಟು ಹುದ್ದೆಗಳು ಬಂದು 139 ಹುದ್ದೆಗಳಾಗಿರುತ್ತೆ. ಉದ್ಯೋಗ ಸ್ಥಳ ಎಲ್ಲಿ ಕೆಲಸ ಮಾಡಬೇಕಾಗಿತ್ತು ಅಂದ್ರೆ ಕರ್ನಾಟಕ, ಗೋವಾ ಮತ್ತು ಮಹಾರಾಷ್ಟ್ರದಲ್ಲಿ ಉದ್ಯೋಗ ಸ್ಥಳ ಆಗಿರುತ್ತೆ. ವಿದ್ಯಾರ್ಹತೆ ಬಂದ್ಬಿಟ್ಟು ಪದವಿ ಮತ್ತು ತಂತ್ರಜ್ಞ ತರಬೇತಿ ಅಪ್ರೆಂಟಿಸ್ಶಿಪ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಸಿವಿಲ್, ಎಲೆಕ್ಟ್ರಿಕಲ್, ಎಲೆಕ್ಟ್ರಾನಿಕ್ ಮತ್ತು ಟೆಕ್ನಿಕ್ ಕಮ್ಯುನಿಕೇಶನ್ ಮತ್ತು ಎಲೆಕ್ಟ್ರಾನಿಕ್ಸ್ ಮತ್ತು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ನಲ್ಲಿ ಬಿಇ ಬಿಟೆಕ್ ಡಿಪ್ಲೊಮಾ ವಿದ್ಯಾರ್ಥಿಯನ್ನು ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಪಡೆದಿರಬೇಕು ಅಂತ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ವಯೋಮಿತಿ ಬಂದ್ಬಿಟ್ಟು ಪದವೀಧರು ಮತ್ತೆ ಪದವೀಧರ ಮತ್ತು ತಂತ್ರಜ್ಞ ತರಬೇತಿ ಆಪರೇಟರ್ಶಿಪ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು 1/10/2021 ಅನ್ವಯ ಕೆಳಗಿನಂತೆ ವಯೋಮಿತಿ ಹೊಂದಿರಬೇಕು. ಜನರಲ್ ಅಭ್ಯರ್ಥಿಗಳು ಕನಿಷ್ಠ 18-25 ವರ್ಷ ವಯೋಮಿತಿ ಒಳಗಿರಬೇಕು. ಒಬಿಸಿ ಅಭ್ಯರ್ಥಿಗಳು ಕನಿಷ್ಠ 18-28 ವರ್ಷ ವಯೋಮಿತಿ ಒಳಗಿರಬೇಕು. SC/ST ಅಭ್ಯರ್ಥಿಗಳು ಕನಿಷ್ಠ 18-30 ವರ್ಷ ವಯೋಮಿತಿ ಹೊಂದಿರಬೇಕು ಅಂತ ಹೇಳ್ತಾ ಇದ್ದೀನಿ. ಓಕೆ, ನೆಕ್ಸ್ಟ್ ಕೆಳಗಡೆ ಬಂದ್ಬಿಟ್ಟು ವೇತನ ಶ್ರೇಣಿ ಯಾವ ಥರ ಇರುತ್ತೆ ಅಂದರೆ ಪದವೀಧರ ಮತ್ತು ತಂತ್ರಜ್ಞ ತರಬೇತಿ ಆಪರೇಟರ್ಶಿ ಹುದ್ದೆಗೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ನೇಮಕಾತಿ ನಿಯಮಾನುಸಾರ 3542 ರು, ಉಳಿದ 4984 ರುಗಳವರೆಗೆ ಏನಿದು ಸ್ಪೈ ಫಂಡ್ ಅನ್ನು ನೀಡಲಾಗುವುದು ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಅರ್ಜಿ ಶುಲ್ಕ ಏನಿರತ್ತಪ್ಪ ಅಂದ್ರೆ ಪದವೀಧರ ಮತ್ತು ತಂತ್ರಜ್ಞ ತರಬೇತಿ ಆಪರೇಟರ್ಶಿಪ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಈ ಕೆಳಗಿನಂತೆ ಅರ್ಜಿ ಶುಲ್ಕವನ್ನು ಪಾವತಿಸಬೇಕು. ಜನರಲ್ ಅಭ್ಯರ್ಥಿಗಳಿಗೆ 100 ರೂಪಾಯಿ ಇರುತ್ತೆ. SC/ST ಫಿಮೇಲ್ ಮತ್ತೆ ವಿದ್ಯಾರ್ಥಿಗಳಿಗೆ ಎಷ್ಟು ಬಂದ್ಬಿಟ್ಟು ಶುಲ್ಕ ವಿನಾಯಿತಿ ಇದ್ದಿರುತ್ತೆ. ಓಕೆ, SC/ST ವಿದ್ಯಾರ್ಥಿಗಳಿಗೆ ಶುಲ್ಕ ವಿನಾಯಿತಿ ಇದ್ದಿರುತ್ತೆ. ಆಯ್ಕೆ ವಿಧಾನ ಬಂದ್ಬಿಟ್ಟು ಯಾವ ಥರ ಇರುತ್ತೆ ಅಂದ್ರೆ ಪದವೀಧರ ಮತ್ತು ತಂತ್ರಜ್ಞ ತರಬೇತಿ ಆಪರೇಟರ್ಶಿಪ್ ಹುದ್ದೆಗಳಿಗೆ ಬಂದಂತ ಅರ್ಜಿಗಳನ್ನು ಶಾರ್ಟ್ ಲಿಸ್ಟ್ ಮಾಡಲಾಗುವುದು. ನಂತರ ರಿಟರ್ನ್ ಎಕ್ಸಾಮಿನೇಷನ್, ಗ್ರೂಪ್ ಡಿಸ್ಕಷನ್, ಫಿಸಿಕಲ್ ಎಕ್ಸಾಮಿನೇಷನ್ ಮತ್ತು ಡೈರೆಕ್ಟ್ ಇಂಟರ್ವ್ಯೂ ಮೂಲಕ ಆಯ್ಕೆ ಮಾಡಲಾಗುವುದು ಅಂತ ಹೇಳ್ತಾ ಇದ್ದಾರೆ. ಪ್ರಮುಖ ದಿನಾಂಕ ಬಂದು ಅರ್ಜಿ ಸಲ್ಲಿಸಲು ಆರಂಭಿಕ ದಿನಾಂಕ 22 ಅಕ್ಟೋಬರ್ 2021, ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 22 ನವೆಂಬರ್ 2021, ಶುಲ್ಕ ಪಾವತಿಸಲು ಕೊನೆಯ ದಿನಾಂಕ ನವೆಂಬರ್ 22 2021 ಕೊನೆ ದಿನಾಂಕ ಇರುತ್ತೆ. ಇದನ್ನ ನೋಟಿಫಿಕೇಶನ್ ಕೂಡ ನಾನು ವಿಡಿಯೋ ಡಿಸ್ಕ್ರಿಪ್ಷನ್ ಒಳಗೆ ಕೊಟ್ಟಿರ್ತೀನಿ. ವೆಬ್ಸೈಟ್ ಕೂಡ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಒಳಗೆ ಎಲ್ಲಾ ತರದ ಮಾಹಿತಿ ಕೊಟ್ಟಿರ್ತೀನಿ. ಅಲ್ಲಿಂದಾನು ಕೂಡ ನೀವು ಮಾಹಿತಿ ಪಡೆದು ಅರ್ಜಿಯನ್ನ ಸಲ್ಲಿಸಬಹುದು ಅಂತ ಕೂಡ ನಾನು ಹೇಳ್ತಾ ಇದ್ದೀನಿ. ನಾನು ಮಾಡೋದು ಈ ತರ ಪ್ರತಿಯೊಂದು ವಿಡಿಯೋಸ್ಗಳನ್ನ ನೀವು ತಪ್ಪಲಾರದೆ ನೋಡ್ಬೇಕಪ್ಪ ಅಂದ್ರೆ ನಾನು ಆಗ್ಲಿಂದ ಹೇಳ್ಕೊಡ್ತಾ ಇದ್ದೀನಿ. ಸಬ್ಸ್ಕ್ರೈಬ್ ಮಾಡ್ಕೊರಿ, ಅದಕ್ಕೆ ಯಾವುದೇ ರೀತಿಯಿಂದ ಅಮೌಂಟ್ ಮತ್ತೆ ರೊಕ್ಕ ಗೀಕ ಕಟ್ಟೋದಿರೋದಿಲ್ಲ, ಫ್ರೀ ಇರ್ತದ. ಹಾಗಾಗಿ ಪ್ರತಿಯೊಂದು ವಿಡಿಯೋಸ್ಗಳ ಮಾಹಿತಿ ತಪ್ಪಲಾರದೆ ನಿಮ್ ಫೋನಿಗೆ ಬರ್ತಿರ್ತಾವ. ಮನೆ ಕೂತ ಎಲ್ಲಾ ವಿಡಿಯೋಸ್ಗಳ ಮಾಹಿತಿ ನೋಡಿ ಮಾಹಿತಿಯನ್ನು ಪಡೆದು ಉದ್ಯೋಗಕ್ಕೆ ಅರ್ಜಿ ಸಲ್ಲಿಸಿರಿ. ಇವತ್ತು ಅಪ್ರೆಂಟಿಸ್ಶಿಪ್ ಉದ್ಯೋಗ ಇದೆ, ಇದೇ ತರ ಹಲವಾರು ಬೇರೆ ಬೇರೆ ಉದ್ಯೋಗಗಳ ಬಗ್ಗೆ ಮಾಹಿತಿ ಕೊಡ್ತಾ ಇರ್ತೀನಿ. ಪ್ರತಿಯೊಂದು ವಿಡಿಯೋಸ್ಗಳನ್ನು ನೋಡಿ ಇದೇ ತರ ಫಾಲೋ ಮಾಡ್ತಾ ಇರಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ ವೀಕ್ಷಕರೇ.